Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ನೋಡ್ರ ಸತ್ಯ ದಿವ್ಯಕ್ಕೆ ನಮ್ಗಿನ ಜಾಸ್ತಿ ನೋಡಿದಾಳ್ಕಂಡ್ರ ಆ ಫ್ರಾಡ್ ನ ಮದುವೆ ಆಗಿ ಏನೇನ್ ಅನ್ಭವಿಸ್ತೀರಾ ಅಂತ ಕಂಡಿಡಕ್ಕೆ ಎಷ್ಟೋತ್ರ ಬೇಕು. ಇದ್ರಲ್ಲಿ ನಾವು ಮಾಡೋ ಕೆಲಸ ಏನಿಲ್ಲ ಕಣ್ರೋ, ಸತ್ಯನ ಎಲ್ಲ ನೋಡ್ಕೊಂತಾಳೆ. ಅಲ್ಲ ದಿವ್ಯಕ್ಕ ಅದೇನೋ ಕೋಟಿ ಬಂಗ್ಲೆ ಅಂತ ಮಾತಾಡ್ತಿದ್ಲು. ಮಾತಾಡಕ್ಕೇನ್ ದುಡ್ಡು ಕೊಡ್ಬೇಕಮ್ಮಟೆ? ಅಷ್ಟಕ್ಕೂ ದಿವ್ಯಕ್ಕ ಯಾವತ್ತಾನೆ ನಿಜ ಹೇಳಿದಾಳ ಹೇಳು. ನೀನ್ ಹೇಳೋದು ಪಾಯಿಂಟ್, ಆದ್ರೂ ಆ ದಿವ್ಯಕ್ಕ ಹಿಂಗ್ ಮಾತಾಡ್ತಿದ್ಲು ನೋಡು. ಫ್ರಾಡ್ ನ ಮದುವೆ ಆದ್ರೂ ಈ ದೌಲತ್ ಏನ್ ಕಮ್ಮಿ ಆಗಿಲ್ಲ. ಬಾಲ ಫ್ರಾಡ್ ಅಂತ ದಿವ್ಯಕ್ಕ ಗೊತ್ತಿಲ್ಲದೆ ಇರ್ಬೋದಲ್ವಾ? ಸರಿ ರಾಕಿ, ಇವಾಗ ನಾವೇನ್ ಮಾಡ್ಬೇಕು ಅನ್ನೋದನ್ನ ನೀನೇ ಹೇಳು. ನಾವೇನು ಮಾಡ್ಬೇಕಾಗಿಲ್ಲ, ಕಡ್ಡಿ ಅಲರ್ಟ್ಸ್ತೀರಾ ನ್ಯೂಟ್ರಲ್ ಆಗಿದ್ಬಿಡೋಣ, ಸತ್ಯನ ಎಲ್ಲ ಹ್ಯಾಂಡಲ್ ಮಾಡ್ಕೋತಾಳೆ. ಆದ್ರೂ ಆ ಟೈಮಲ್ಲಿ ನಾವು ಮಾಡ್ಬೇಕಾಗಿರೋ ಒಂದು ಮುಖ್ಯವಾದ ಕೆಲಸ ಇದೆ. ಏನೋದು? ಏನಾಗ್ತಿದೆ ಇಲ್ಲಿ? ಎಲ್ಲ ಕನ್ಫ್ಯೂಸಿಂಗ್ ಆಗಿದೆ. ನಾನು ಇಲ್ಲಿಗೆ ಬಂದಿದ್ದ ಉದ್ದೇಶನೇ ಬೇರೆ, ಇಲ್ಲಿ ಆಗ್ತಾ ಇರೋದೇ ಬೇರೆ. ನಾನು ಮದುವೆ ಮನೆ ಬಿಟ್ಟು ಹೋಗಿದ್ರಿಂದ ಇಲ್ಲಿ ಎಲ್ಲರೂ ಕೊರಗ್ತಾ ಇರ್ತಾರೆ. ಆ ಸತ್ಯ ಸಾಲ್ಗಾರರ ಕಾಟಿಂದ ಅವಮಾನ ಅನುಭವಿಸ್ತಿರ್ತಾಳೆ ಅಂತ ಅನ್ಕೊಂಡ್ರೆ, ಅವಳು ಕಾರ್ತಿಕ್ನೇ ಮದುವೆ ಆಗಿದ್ದಾಳೆ. ಅವಳು ನೋಡಿದ್ರೆ ದೊಡ್ಡ ಮನೆ ಸೊಸೆಯಾಗಿ ಮಹಾರಾಣಿ ಥರ ಮೆರೀತಾ ಇದ್ದಾಳೆ. ನಾನು ಈ ಬಾಲನ್ ಕಟ್ಕೊಂಡು ಹಳ್ಳಿಲಿ ಸಗಣಿ ಬಾಚ್ಕೊಂಡು ಕೆಲ್ಸದವಳ ಥರ ಬದುಕ್ತಾ ಇದ್ದೀನಿ. ಅವಳು ಹೈ ಫೈ ಜೀವನ ಮಾಡ್ತಿದ್ದಾಳೆ, ನಾನು ತಿರುಪೆ ಜೀವನ ಮಾಡ್ತಿದ್ದೀನಿ. ಹೇಗೆ ಸಾಧ್ಯ ಇದು? ಯಾಕೆ ನನ್ನ ಪ್ಲ್ಯಾನ್ ಎಲ್ಲ ಉಲ್ಟಾ ಹೊಡಿತಾ ಇದೆ? ನಾನು ಹೇಗಿದ್ದೀನೋ ಅದು ಮ್ಯಾಟ್ರ್ ಅಲ್ಲ, ಆದರೆ ಆ ಸತ್ಯ ಮದುವೆ ಆಗಿ ನನ್ನ ಮುಂದೆನೇ ಹೇಗೆ ಮೆರೀತಾ ಇದ್ದಾಳೆ ಅದು ನನ್ನ ಕೈಲಿ ತಡ್ಕೊಳಕ್ಕಾಗ್ತಿಲ್ಲ. ಅವಳ ಮುಖದಲ್ಲಿರೋ ನಗುನೇ ಹೇಳ್ತಾಯ್ತು ಅವಳು ತುಂಬ ಖುಷಿಯಾಗಿದ್ದಾಳೆ ಅಂತ. ಆಗ ನೋಡಿದ್ರೆ ಈ ಬಾಲ ಕಾರ್ತಿಕ್ಗಿಂತ ಶ್ರೀಮಂತ, ಆದರೆ ನನಗಿನ್ನ ಆ ಶ್ರೀಮಂತಕ್ಕೇನ ಅನುಭವಿಸೋ ಯೋಗನೇ ಬಂದಿಲ್ಲ. ಆ ಸತ್ಯನ ದಾಳ ಮಾಡಿಕೊಂಡು ಬಾಲನ ಅಪ್ಪನ ಹತ್ರ ಮಾತಾಡಬೇಕು ಅಂತ ಇಲ್ಲಿಗೆ ಬಂದೆ. ಆದರೆ ಇಲ್ಲಿ ಸತ್ಯ ನಾನು ಅಂದ್ಕೊಂಡಿರೋ ಸತ್ಯ ಹಾಗೆ ಉಳಿದಿಲ್ಲ, ಅವಳ ಲೈಫೇ ಬೇರೆ ಆಗಿದೆ. ಇವಾಗ ನಾನು ಅವಳ ಹತ್ರ ಸಹಾಯ ಕೇಳಿದ್ರೆ ಅವಳ ಮುಂದೆ ನಾನು ತುಂಬ ಚೀಪ್ ಆಗ್ತೀನಿ, ಅವಳು ಆಡಿಸೋ ಗೊಂಬೆ ಆಗ್ಬಿಡ್ತೀನಿ, ಎಲ್ಲರೂ ಆಡ್ಕೊಂಡು ನಗೋ ಥರ ಆಗ್ಬಿಡ್ತೀನಿ. ಇಲ್ಲ, ಆ ರೀತಿ ಆಗಬಾರ್ದು. ಯಾರ ಮುಂದೆ ಚೀಪ್ ಆದರೂ ಪರವಾಗಿಲ್ಲ, ಆದ್ರೆ ಆ ಸತ್ಯನ ಮುಂದೆ ಮಾತ್ರ ಚೀಪ್ ಆಗಬಾರ್ದು. ಅವಳಿಗಿಂತ 10 ಪಟ್ಟು ಮೇಲಿದ್ದೀನಿ ಅಂತ ಅವಳ ಮುಂದೆ ತೋರಿಸ್ಕೋಬೇಕು. ಅವಳು ಹೊಟ್ಟೆ ಉರ್ಕೊಂಡು ಸಾಯ್ಬೇಕು. ಡಪ್ಪ ನನ್ನ ಮಗ, ಶಿವನಿಂದನೇ ಈ ಗತಿ ಬಂದಿದ್ದು. ಇಲ್ಲಿಗೆ ಬಂದರೂ ನೆಮ್ಮದಿಯಾಗಿರಕ್ಕೆ ಬಿಡಲ್ಲ. ಏನು ಕಾಲ್ ಮಾಡಿದ್ದು ಅದೇನು ಅಂತ ಹೇಳಿ ಸಾಯಿ, ನನಗೆ ಟೈಮ್ ಇಲ್ಲ. ಫೋನ್ ರಿಸೀವ್ ಮಾಡಿ ಎಲ್ಲರೂ ಹಲೋ ಅಂತಾರೆ, ನೀನ್ ನೋಡಿದ್ರೆ ಬೈತಿದೀಯಲ್ಲ ಬೇಬಿ. ಬೈದೆ ಇನ್ನೇ ನಿನ್ ಪೂಜೆ ಮಾಡ್ಲಾ? ನೋಡು ಈ ರೀತಿ ಕಾಲ್ ಮಾಡೋದೆಲ್ಲ ಇಟ್ಕೋಬೇಡ, ಸರಿ ಹೋಗಲ್ಲ. ಇಲ್ಲೇ ಒಂದು 10 ದಿನ ಇದ್ ಬರ್ತೀನಿ, ಅಟ್ಲೀಸ್ಟ್ 10 ದಿನ ಆದ್ರೂ ನೆಮ್ಮದಿಯಾಗಿರಕ್ ಬಿಡು. ಮತ್ತೆ ನಿನ್ ತಾತ ಅಪ್ಪ ಅಂತ ಕತೆ ಹೇಳಿದ್ರೆ ನಿನ್ನೇ ಚುಚ್ಚಿ ಸಾಯಿಸ್ಬಿಡ್ತೀನಿ. ಅಯ್ಯಯ್ಯೋ, ನಾನ್ ಕಾಲ್ ಮಾಡಿದ್ದು ಆ ವಿಷಯಕ್ಕಲ್ಲ ಬೇಬಿ. ನೀನ್ ಯಾಕೆ ಇಷ್ಟೊಂದು ಫ್ರಸ್ಟ್ರೇಟ್ ಆಗ್ತಿದ್ಯಾ? ಹೀಗೆಲ್ಲ ಸ್ಟ್ರೆಸ್ ತಗೊಂಡ್ರೆ ಬಿಪಿ ಶುಗರು ಬಂದ್ಬಿಡುತ್ತೆ. ನಿನ್ನ ಕಟ್ಕೊಂಡಿದ್ಕೆ ಅದೊಂದು ಅಟ್ಕಾಯಿಸ್ಕೊಳ್ಳೋದು ಬಾಕಿ ಇದೆ ಅಷ್ಟೇ. ದಿವ್ಯಾ ಬೈಬೇಡ ಪ್ಲೀಸ್, ನನ್ನ ಮಾತು ಕೇಳಿಸ್ಕೊ ಸ್ವಲ್ಪ. ನಿನ್ ಮಾತು ಕೇಳಿಸ್ಕೊಂಡಿದ್ಕೆ ಕಣೋ, ನನ್ನ ಕಿವಿ ಮೇಲೆ ದಾಸವಾಳದ ಹೂವು ಇಟ್ಟಿದ್ಯಾ ನೋಡು. ನಿನ್ನ ಹತ್ರ ಮಾತಾಡಕ್ಕೆ ಏನೂ ಇಲ್ಲ, ನಿನಗೊಂದು ದೊಡ್ಡ ನಮಸ್ಕಾರ. ಇನ್ನೊಂದು 10 ದಿನ ನನ್ನಿಂದ ದೂರ ಇದ್ಬಿಡು, ಬಾಯ್. ದೇವ್ರೇನು ಒಳ್ಳೆ ಬುದ್ಧಿ ಕೊಟ್ಟಿರೋ ಹಾಗಿದೆ, ಜಗಳ ಆಡದೆ ಸುಮ್ಮನೆ ಕೂತಿದ್ಯಾ? ಏನಿಲ್ಲ. ಏನಿಲ್ವಾ? ನೀನು ಒಂದು ಪದದಲ್ಲಿ ಉತ್ತರ ಕೊಡ್ತಿದ್ಯಾ? ಪರವಾಗಿಲ್ಲ, ಇವತ್ತೇನೋ ಪ್ರಳಯ ಆಗತ್ತೇನೋ. ಸುಮ್ಮನಿರು ಸತ್ಯ, ನಾನು ಜಗಳಾಡ ಮೂಡಲಿಲ್ಲ. ಅದೇ ಏನಾಯ್ತು, ಯಾಕೆ ಮೂಡಿಲ್ಲ? ಈಗ ಬರೋವಾಗ ಚೆನ್ನಾಗೇ ಇದ್ದೆ, ಈಗೇನಾಯ್ತು? ಹೇಳಿ ಸರ್, ಏನಾಯ್ತು ಅಂತ ನನ್ನ ಹತ್ರ ಹೇಳಲ್ವಾ?
ಮೂಡ್ ಆಫ್ ಅಂದ್ರೆ ಮೂಡ್ ಆಫ್ ಅಷ್ಟೇ. ನಾನೇನು ಕೇಳಬೇಡ, ನನಗೇನು ಗೊತ್ತಿಲ್ಲ. ನನಗೆ ಗೊತ್ತು ನಿನಗೆ ಯಾಕೆ ಮೂಡ್ ಆಫ್ ಆಗಿದೆ ಅಂತ. ಯಾಕೆ ಯಾಕೆ ಅಂದ್ರೆ ಇವತ್ತು ನಿಮಗೆ ನಿಮ್ಮ ಎಕ್ಸ್ ಲವರ್ ದರ್ಶನ ಆಯ್ತಲ್ಲ, ಅದಕ್ಕೆ ಫುಲ್ಲು ಫೀಲ್ ಮಾಡ್ಕೊಂಡಿರೋ ಥರ ಇದೆ. ಶಟ್ ಅಪ್ ಸತ್ಯ, ರೇಗಿಸ್ಬೇಡ. ಇದ್ದಿದ್ದನ್ನು ಇದ್ದಾಗ ಹೇಳಿದ್ರೆ ಶಟ್ ಅಪ್ ಸತ್ಯ ರೇಗಿಸ್ಬೇಡ ಅಂದ್ರಂತೆ. ಜಾಸ್ತಿ ಆಯ್ತು ನಿಂದು, ಅವಳು ಬಂದ್ರೆ ನನಗೇನು? ಆಹಾ, ನಿನಗೆ ಅವಳ ಮೇಲೆ ಎರ್ರಾಬೆರ್ರಿ ಲವ್ ಇತ್ತಲ್ಲ, ಅದಕ್ಕೆ ಏನೇನೋ ಆಯ್ತೇನೋ ಅನ್ಕೊಂಡೆ. ಅದು ಆವಾಗ, ಇವಾಗಲ್ಲ. ಆವಾಗ ಲವ್, ಈಗ ನೋವಾ? ಬೇಡ ಸತ್ಯ, ಹೇಳ್ತಾ ಇದ್ದೀನಿ, ಸುಮ್ಮನಿದ್ ಬಿಡು. ಇದು ಬಿಟ್ರೆ ಇನ್ನೇನಪ್ಪ ಕಾರಣ ಇದೆ? ಮೂತಿ ನೋಡು ಹೆಂಗ್ ಮಾಡ್ಕೊಂಡಿದ್ಯಾ. ನಮ್ಮಕ್ಕ ಅದೇ ನಿನ್ ಎಕ್ಸ್ ಗರ್ಲ್ ಫ್ರೆಂಡ್. ಈ ಮೂತಿ ನೋಡಿದ್ರೆ ಬಾಯ್ ಬಾಯ್ ಬಡ್ಕೊಂಡಿರೋಳು. ನಾನ್ ಯಾಕಾದ್ರೂ ಈ ಮೂತಿನ ಮದ್ವೆ ಆದ್ನು ಅಂತ. ಹಂಗಿದೆ ಇವಾಗ ನಿನ್ ಮೂತಿ. ನಿನ್ ಪುಣ್ಯ, ನಾನಾಗಿರೋದಕ್ಕೆ ನೀನ್ ಹೇಗಿದ್ರು ಓಕೆ ಅಂತ ಅಡ್ಜಸ್ಟ್ ಮಾಡ್ಕೊಂಡು ಸುಮ್ಮನಿದ್ದೀನಿ. ನೋಡು ಸತ್ಯ, ಅವಳ ನನ್ನ ಎಕ್ಸ್ ಗರ್ಲ್ ಫ್ರೆಂಡ್ ಅಂತ ಕರಿಬೇಡ. ಎಲ್ಲ ಮುಗ್ದೋಗಿರೋ ಕತೆ, ತಮಾಷೆಗೆ ಒಂದು ಇತಿಮಿತಿ ಇರುತ್ತೆ. ಆಯ್ತಪ್ಪ ಸ್ವಾಮಿ, ಕ್ಷಮಿಸ್ಬಿಡಿ, ಕೂಪದಲ್ಲೇ ನಾನೊಂದು ಸುಟ್ಬಿಟ್ಬಿಟ್ಟಿರ. ಮತ್ತೆ ನನ್ನ ಯಾಕೆ ರೇಗಿಸ್ತೀಯ? ಸತ್ಯ, ದಿವ್ಯನ್ ನೋಡಿ ನನಗೆ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಯಿತು. ಮತ್ತೆ ನನ್ನ ಲೈಫಲ್ಲಿ ಅವಳ ನೋಡಕ್ಕೆ ನನಗೆ ಇಷ್ಟ ಇರಲಿಲ್ಲ. ಅಮೂಲ್ ಬೇಬಿ, ನಾನು ಇವತ್ತು ಅಕ್ಕನ ನೋಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಅವಳು ಬರೋ ವಿಷಯ ಆಗಲಿ ಅಥವಾ ಬಂದಿರೋ ವಿಷಯ ಆಗಲಿ ಯಾರೂ ನನ್ನ ಹತ್ರ ಹೇಳಿರಲಿಲ್ಲ. ಅದಕ್ಕೆ ನಾನು ನಿನಗೆ ಹೇಳೋದಕ್ಕಾಗಲಿಲ್ಲ. ಅವಳು ಯಾರಿಗೂ ಹೇಳದೆ ಬಂದಿದ್ದಾಳೆ ಅನ್ಸುತ್ತೆ. ಅಮೂಲ್ ಬೇಬಿ, ಅವಳಿಂದ ನಿನಗೆ ಮುಜುಗರ ಆಗ್ತಿದೆ ಅಂದರೆ ಐ ಆಮ್ ರಿಯಲಿ ಸಾರಿ. ನಿನಗೆ ಕಷ್ಟ ಆಗ್ತಿದೆ ಅಂದರೆ ನಾವಿಲ್ಲಿಂದ ವಾಪಸ್ ಹೊರಟ್ಬಿಡೋಣ. ನಾನೇನು ಅಂದ್ಕೊಳ್ಳಲ್ಲ, ಅಮ್ಮ ಅಜ್ಜಿಗೂ ನಾನು ಹೇಳ್ತೀನಿ, ಇಲ್ಲಿಂದ ಹೊರಟ್ಬಿಡೋಣ. ನೋನೋ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ. ಅವಳಿಲ್ಲಿ ಬಂದ್ಲು ಅಂತ ನಾವಿಲ್ಲಿಂದ ಯಾಕೆ ಹೋಗಬೇಕು? ಅಷ್ಟಕ್ಕೂ ಹೇಳ್ದೆ ಕೇಳ್ದೆ ಹೋಗೋದು ಬರೋದು ಅವಳ ಕ್ಯಾಟಗರಿ, ನಮ್ಮ ಕ್ಯಾಟಗರಿ ಅಲ್ಲ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.